ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಹೊಸ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ. AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೀಚಿಂಗ್ ಎಜುಕೇಷನ್ ಅಂದ್ಬಿಟ್ಟು ಹೊಸ ಗೈಡ್ಲೈನ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಮುಂದೆ BCA BBA BMS ಅಂದ್ಬಿಟ್ಟು ಕೋರ್ಸ್ಗಳ ಮೇಲೆ ಕಣ್ಣು ಹಾಕಿದ್ದಾರೆ. ಅದು ಕೂಡ AICTE ಈ ವ್ಯಾಪ್ತಿಯಲ್ಲಿ ಕೂಡ ಬರ್ತದೆ. AICTE ವ್ಯಾಪ್ತಿಯಲ್ಲಿ ಬರುತ್ತೆ. ಹೆಂಗೆ ಇಂಜಿನಿಯರಿಂಗ್ ಇದೆ ರೀತಿ ಕೂಡ ಬರ್ತದೆ. ಸೂಚನೆ ಕೂಡ ಬಂದಿದೆ. ಕೇಂದ್ರ ಸರ್ಕಾರ ಬೇಕಾಬಿಟ್ಟು ನಿಯಮ ಮಾಡ್ತಾ ಇದ್ದು ಸರಿಯಲ್ಲ ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಹೇಳಿದ್ದಾರೆ. ನಂತರ ಈ ರೀತಿ AICTE ಅನುಮೋದನೆ ಅಂದರೆ ಏನು, ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಏನು, ಲಾಭ ಏನು ಅಂತ ನೋಡೋದಾದರೆ ಮುಂದೆ ನೋಡೋಣ. AICTE ಬಂದ್ಬಿಟ್ಟು AICTE ಬಂದ್ಬಿಟ್ಟು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೂಡ ಬರುತ್ತೆ. ಈಗ ಇಂಜಿನಿಯರಿಂಗ್ ನೋಡ್ಬೋದು, ಆಲ್ ಓವರ್ ಕರ್ನಾಟಕ ಎವ್ರಿಥಿಂಗ್ ಇದೆ ಅಂತ. ಇದಕ್ಕೆ ಏನು ಮೇನ್ ಉದ್ದೇಶ ಅಂದರೆ, ನಿಮ್ಮ ಇದು ಬಂದರೆ ಮೇನಾಗಿ ಅಡ್ವಾಂಟೇಜಸ್ ಏನಂದರೆ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. BCA BBA BMS ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಈಗ ಹೇಗೆ ಇಂಜಿನಿಯರಿಂಗ್ಗೆ ಡಿಮ್ಯಾಂಡ್ ಇದೆ ಅದು ಸ್ವಲ್ಪ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗ್ಬೋದು. ನಂತರ ಕಾಲೇಜ್ಗಳು ಕೂಡ ಸ್ಟ್ಯಾಂಡರ್ಡ್ ಆದರೂ ಆಗ್ಬೋದು. ಈ ರೀತಿ ಹೆಲ್ಪ್ಫುಲ್ ಆಗುತ್ತೆ. ನಂತರ ನೆಗೆಟಿವ್ ಇಂಪ್ಯಾಕ್ಟ್ ಏನ್ಬಿಡುತ್ತೆ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಅದನ್ಬಿಟ್ಟು BCA BBA ಎಲ್ಲ ನಾರ್ಮಲ್ ಡಿಗ್ರಿ ಇರುತ್ತೆ. ಅಲ್ಲಿ ನಾರ್ಮಲ್ ಡಿಗ್ರಿನ AICTE ಅನುಮೋದನೆ ಕೂಡ ಪಡ್ಕೊಂಡ್ರೆ ಸ್ವಲ್ಪ ಡಿಗ್ರಿ ಕಷ್ಟಕರ ಆಗ್ಬೋದು. ಸಿಲೆಬಸ್ ವೈಸ್ ಅದ್ರ ಕೂಡ ಆಗಿರ್ಬೋದು, ನಂತರ ಕಾಲೇಜ್ ವೈಸ್ ಕೂಡ ಆಗಿರ್ಬೋದು, ನಂತರ ನಿಮಗೆ ಪಠ್ಯಕ್ರಮ ಕೂಡ ಕಷ್ಟ ಆಗ್ಬೋದು. ಅದೇ ರೀತಿ ನಿಮ್ಮದು ಫೀಸ್ ಕೂಡ ಜಾಸ್ತಿ ಆಗ್ಬೋದು. ಮತ್ತು ಕೆಲವೊಂದು ಕಾಲೇಜುಗಳಿಗೆ ಸಮಸ್ಯೆ ಆಗ್ಬೋದು, ಯಾಕಂದರೆ AICTEಯಿಂದ ಅನುಮೋದನೆ ಕೂಡ ಪರ್ಮಿಷನ್ ಕೂಡ ಕಡ್ಡಾಯವಾಗಿ ಪಡ್ಕೋಬೇಕಾಗುತ್ತೆ. ಇನ್ ಕೇಸ್ ಪರ್ಮಿಷನ್ನ ಪಡ್ಕೊಳಕ್ಕೆ ಹೋದರೆ ಕಾಲೇಜಸ್ನಲ್ಲಿ AICTE ಇದು ತನ್ನದೇ ಆದ ರೂಲ್ಸ್ಗಳು ಕೂಡ ಇದ್ದಾವೆ. ಇಂತಿಷ್ಟು ಜನ, ಇಂತಿಷ್ಟು ಈ ರೀತಿ ಫೆಸಿಲಿಟಿ ಮಾತ್ರ ಇರಬೇಕು ಅಂತ. ಅದನ್ನು ಡೆಲ್ಲಿಯಿಂದ ಬಂದ್ಬಿಟ್ಟು AICTE ಅಧಿಕಾರಿಗಳು ಕಾಲೇಜನ್ನು ನೋಡಿ ಅಪ್ರೂವ್ ಮಾಡ್ತಾರೆ. ಅವರು ಅಪ್ರೂವ್ ಮಾಡಿದ್ರೆ ಮಾತ್ರ ಕಾಲೇಜ್ ರನ್ನಿಂಗ್ ಆಗುತ್ತೆ. ಇನ್ ಕೇಸ್ ಅಪ್ರೂವ್ ಮಾಡಲಿಲ್ಲ ಅಂದರೆ ಕಾಲೇಜ್ ರನ್ನಿಂಗ್ ಆಗೋದಿಲ್ಲ. ಈ ರೀತಿ AICTE ವ್ಯಾಪ್ತಿಗೆ ಬಂದರೆ ಸಮಸ್ಯೆ ಆಗುತ್ತೆ. ಬಟ್ ಖಾಸಗಿ ಕಾಲೇಜ್ ಅವರು ಅಂದರೆ ಪ್ರೈವೇಟ್ ಕಾಲೇಜ್ ಅವರು ಏನು ಮಾಡ್ತಾರೆ ಅಂದರೆ ಯಾವುದು ಹೆಂಗಾದರೂ ಮಾಡಿ ಫೀಸ್ನ ಹೈಕ್ ಮಾಡಿ ವಿದ್ಯಾರ್ಥಿಗಳ ಮೇಲೆ ಬರೆ ಹಾಕ್ತಾರೆ, ಹೆಂಗೋ ಮ್ಯಾನೇಜ್ ಮಾಡ್ತಾರೆ. ಸರ್ಕಾರಿ ಕಾಲೇಜುಗಳು ಏನು ಮಾಡಬೇಕು, ಕೆಲವೊಂದು ಕಾಲೇಜುಗಳು ಕೂಡ ಲ್ಯಾಕ್ ಆಫ್ ಫಂಡಿಂಗಿಂದ ಸಮಸ್ಯೆ ಆಗಿದೆ, ಅಂಥವ್ರು ಏನು ಮಾಡಬೇಕು ಅಂತೇಳಿ ಸಚಿವರು ಕೂಡ ಕೇಳಿದ್ದಾರೆ. ನಿಮಗೆ ಕಮೆಂಟ್ ಮಾಡಿ ತಿಳಿಸಿ, ಈ ರೀತಿ AICTEಯಿಂದ ಅನುಮೋದನೆ ಬೇಕಬೇಡುವ ಅಂತ. ಏನಿಲ್ಲ, ಸ್ವಲ್ಪ ಕೋರ್ಸ್ಗೆ ಡಿಮ್ಯಾಂಡ್ ಕೂಡ ಬರ್ಬೋದು, ಎಕ್ಸಾಮಿನೇಷನ್ ಸ್ಟೇಟ್ ಕೂಡ ಆಗುತ್ತೆ, ಸಾಕಷ್ಟು ಬದಲಾವಣೆ ಕೂಡ ತರ್ತಾರೆ. NEP ತಂದಿದ್ದಾರಲ್ಲ ಅದೇ ಮಾದರಿಯಲ್ಲಿ ಕಾಲೇಜುಗಳಿಗೆ ಸಂಕಷ್ಟ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಪರಿಣಾಮ ಬೀಳುತ್ತೆ, ಫೀಸ್ ಕೂಡ ಜಾಸ್ತಿ ಆಗ್ಬೋದು, ಸಿಲೆಬಸ್ ಕೂಡ ಡಿಫಿಕಲ್ಟ್ ಆಗ್ಬೋದು, ಎಕ್ಸಾಮಿನೇಷನ್ ಕೂಡ ಸ್ಟ್ರಿಕ್ಟ್ ಆಗ್ಬೋದು. ಬಟ್ ಕೋರ್ಸ್ಗೆ ಗುಣಮಟ್ಟ ತರೋಕ್ಕೋಸ್ಕರ ಈ ರೀತಿ ಏಕರೂಪದಲ್ಲಿ ತರ್ತಾ ಇದ್ದೀವಿ, ಕೋರ್ಸ್ನ ಗುಣಮಟ್ಟವನ್ನು ಕೂಡ ಹೆಚ್ಚಳ ಮಾಡ್ತೀವಿ ಅಂತೇಳಿ AICTE ಅಧಿಕಾರಿಗಳು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಈ ವರ್ಷದಿಂದ ತರ್ತಾರ, ಅದು ನೆಕ್ಸ್ಟ್ ವರ್ಷದ ತರ್ತಾರ ಗೊತ್ತಿಲ್ಲ. ಬಟ್ ಈ ರೀತಿ ವ್ಯಾಪ್ತಿಗೆ ಬಂದರೆ ನಾರ್ಮಲ್ ಡಿಗ್ರಿ BCA BBA BMS ವ್ಯಾಲ್ಯೂ ಬರುತ್ತೆ, ಸ್ವಲ್ಪ ಕಠಿಣ ಆಗುತ್ತೆ. ಇದನ್ನು ನಾರ್ಮಲ್ ಡಿಗ್ರಿಯಿಂದ ತೆಗಿತಾರ, ನಾರ್ಮಲ್ ಡಿಗ್ರಿ ಅಂದರೆ ಏನು, ಪ್ರೊಫೆಷನಲ್ ಡಿಗ್ರಿ ಅಂದರೆ ಏನು, ಆ ರೀತಿ ಏನು ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಇದರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ನಾವು ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು.